ಕನ್ನಡ ಸಾಹಿತ್ಯದಲ್ಲಿ ವಚನಗಳ ಒಂದು ಸಾಹಿತ್ಯ ಪರಂಪರೆ ಏನಿದೆ ಅದು ತುಂಬ ದಟ್ಟವಾಗಿ ಅನೇಕ ಜನರ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ನನ್ನ ಮೇಲೆಯೂ ಸಹ ವಚನಗಳ ಪ್ರಭಾವ ತುಂಬಾ ಆಗಿದೆ. ಆದರೆ ಅವುಗಳ ಮಾದರಿಯಲ್ಲೇ ಇಂದು ಆಧುನಿಕ ವಚನಕ್ಕೆ ಹೊಂದಿಕೆಯಾಗುವಂತಹ ಅನೇಕ ವಸ್ತುಗಳನ್ನು, ಅಂದರೆ ಪ್ರಸ್ತುತ ನಮ್ಮ ಸಮಾಜದ ಒಳಿತಿಗೆ ಅಥವಾ ನನ್ನ ಅಭಿವ್ಯಕ್ತಿಗೆ ಬೇಕಾದಂತಹ ಅನೇಕ ವಿಷಯಗಳನ್ನು ನಾನು ಆಧುನಿಕ ವಚನಗಳ ಮೂಲಕ ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಅದು ಒಂದು ರೀತಿಯಲ್ಲಿ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅನ್ನೋ ಹಾಗೆ, ಅಥವಾ ಓಲ್ಡ್ ಬಾಟಲ್ ಇನ್ ನ್ಯೂ ವೈನ್ ಅನ್ನೋ ಹಾಗೂ ಆಗ್ಬೋದು. ಹಿಂದೆ ಎಲ್ಲ ಹಾಗೆ ಹೇಳ್ತಾ ಇದ್ದರು ವಚನಗಳನ್ನು. ಈಗ ಅದರ ಹೊರಮೈ, ವಚನಗಳ ಹೊರಮೈ ಹಿಂದಿನ ವಚನಗಳಂತೆಯೇ ಕಾಣ್ತದೆ, ಆದರೆ ಒಳಗಿನ ಪೂರ್ಣ ಮಾತ್ರ ಬೇರೆ ಬೇರೆಯಾಗಿರ್ತಕ್ಕಂಥದ್ದು. ಇದು ಜಗತ್ತಿನ ಇಂದಿನ ಆಧುನಿಕ ವಚನಗಳು ಜಗತ್ತಿನ ಅನೇಕ ಸಾಹಿತ್ಯ ಪ್ರಕಾರಗಳಲ್ಲಿರುವ ಸಾರಸತ್ವವನ್ನು ಹೀರಿಕೊಂಡು ಇವತ್ತು ಆಧುನಿಕ ವಚನಗಳ ಒಂದು ಪರಂಪರೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಆಧುನಿಕ ಕಾವ್ಯಗಳ ಪರಂಪರೆಯ ಜೊತೆಯಲ್ಲಿ ಸಮ ಕೈಯಾಗಿ ಅದು ಬೆಳೆದಿದೆ ಅಂದರೆ ಆಶ್ಚರ್ಯ ಆಗೋದಿಲ್ಲ. ಆ ರೀತಿಯಲ್ಲಿ ನಾನು ಕೆಲವು ವಚನಗಳನ್ನು ಬರೆದಿದ್ದೇನೆ, ಅವುಗಳನ್ನು ಈಗ ಪ್ರಸ್ತುತಪಡಿಸಬೇಕು ಅಂತ ಬಯಸಿದ್ದೇನೆ. ನಾನು ನನ್ನ ವಚನಗಳ ಒಂದು ಅಂಕಿತ ಕಮಲಾಪ್ರಿಯ ಅನ್ನತಕ್ಕಂಥದ್ದು. ಬೆಂಕಿಯ ಮಧ್ಯೆ ಬೇಯುತ್ತ ಇರಬಲ್ಲೆ, ಇದು ಒಂದು ವಚನ. ಎಲ್ಲ ವಚನಗಳಿಗೂ ಶೀರ್ಷಿಕೆ ಕೊಡೋ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಇದು ಈ ವಚನಗಳೆಲ್ಲ ಸಾಮಾನ್ಯವಾಗಿ ಶೀರ್ಷಿಕೆ ಕೊಡಬಹುದು, ನಾನು ಕೆಲವು ಕೊಟ್ಟಿದ್ದೇನೆ, ಕೆಲವು ಕೊಟ್ಟಿಲ್ಲ. ಬೆಂಕಿಯ ಮಧ್ಯೆ ಬೇಯುತ್ತ ಇರಬಲ್ಲೆ, BTS ಬಸ್ಸಿಗಾಗಿ ಕಾಯುತ್ತ ನಿಲ್ಲಬಲ್ಲೆ, ಆಟೋರಿಕ್ಷಾದಲ್ಲಿ ಧೈರ್ಯದ ಕುಳಿತು ಪಯಣಿಸಬಲ್ಲೆ, ಹೋಟೆಲ ತಿಂಡಿಗಳ ತಿಂದು ಬದುಕಲು ಬಲ್ಲೆ, ರಾಜಕಾರಣಿಗಳ ಭಾಷಣ ಕುಳಿತು ಕೇಳಬಲ್ಲೆ, ಕಮಲಾಪ್ರಿಯ ಮನವೊಡೆದವರ ಮಧ್ಯೆ ಬದುಕಲಾರನೆಯ, ಕಮಲಾಪ್ರಿಯ ಮನವೊಡೆದವರ ಮಧ್ಯೆ ಬದುಕಲಾರನೆಯ. ಇನ್ನೊಂದು ವಚನ, ಆಕಾಶವಾಣಿಯ ಸಮಾಚಾರದ ಮೊರೆ, ದೂರವಾಣಿಯ ಟ್ರಿನ್ ಟ್ರಿನ್ ಕರೆ, ಕರೆಗಂಟೆಯ ಕುಕ್ಕಿಲ ಕರೆ, ಮಕ್ಕಳ ಮಮತೆಯ ಕರೆ, ಇನಿಯನ ಇನಿದನಿಯ ಕರೆ, ಈ ವಿವಿಧ ಕರೆಗಳ ನಡುವೆ ಎಂತು ಕೇಳುವೆ ನಾನು ನನ್ನ ಅಂತರಂಗದ ಕರೆಯ, ಕಮಲಾಪ್ರಿಯ ಕಮಲಾಪ್ರಿಯ. ನನಗೆ ಓದಲು ಪತ್ರಿಕೆ ಬೇಡ, ಕೇಳಲು ರೇಡಿಯೋ ಬೇಡ, ನನಗೆ ನೋಡಲು ಟಿವಿಯೂ ಬೇಡ, ಹೋಗಲು ಕಾರು ಬೇಡ, ಓಡಾಡಲು ಕಾರು ಬೇಡ, ಬೆಚ್ಚಗಿನ ಮನೆಯೂ ಬೇಡ, ವೆಚ್ಚಕ್ಕೆ ಹೊನ್ನು ಬೇಡ, ಇಚ್ಛೆಯ ನರಿತು ನಡೆವ ಪತಿಯೂ ಬೇಡ, ಒಂದೇ ಒಂದು ಬೇಡವನೆಯ ನಿನ್ನ ನಯವಂಚಕರಿಂದ ಎನ್ನ ದೂರವಿಧಿಸಯ್ಯ, ಇದು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಲೆಕ್ಚರರ್ ಆಗಿದ್ದಾಗ ನಡೆದಂತಹ ಒಂದು ಘಟನೆ, ಅದನ್ನು ಕುರಿತು ಬಂದಂತಹ ವಚನ ಇದು. ಬಂದನೊಬ್ಬ ನನ್ನ ಬಳಿಗೆ ವಿದ್ಯಾರ್ಥಿ ಮಹಾಬೂಪ, ಪಾಸುಬೇಡಿ ಅಮ್ಮಯ್ಯ ಫೇಲು ಮಾಡಿದ್ದಮ್ಮಯ್ಯ, ಅವನ ಕರುಣೆ ನೋಟ, ನಯದ ಮಾಟ ಕಂಡು ಹುಬ್ಬೇರಿಸಿ ಬೀರೆ ನೋಟ, ಉಲಿದ ಸತ್ಯ ನುಡಿಯೇ ನಿಂತು, ಅಪ್ಪ ಅಮ್ಮ ಬೈದು
ಇಂತು ಹೇಳಿಹರು ಕೇಳಿ ಮೇಡಮ್, ಓದಿಸುವೆ ಕಾಲೇಜ ನೀವು ಪಾಸಾದರೆ, ಮಾಡಿಸುವೆ ಮದುವೆ ನೀವು ಫೇಲಾದರೆ. ಫೇಲು ಮಾಡಿ ಮೇಡಮ್, ಫೇಲು ಮಾಡಿ ಕಟ್ಟಿಕೊಳ್ಳಿ ಅಪಾರ ಪುಣ್ಯ, ಕಟ್ಟಿಕೊಳ್ಳಿ ಅಪಾರ ಪುಣ್ಯ. ಇನ್ನೊಂದು, ನಾನು ಮಹಾರಾಣಿಸ್ ಕಾಲೇಜಲ್ಲಿ ತುಂಬ ವರ್ಷ ಅಧ್ಯಾಪಕಿಯಾಗಿ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ಮಾಡಿದಂಥಳು. ಒಂದು 30 ವರ್ಷಗಳ ಕಾಲ ಬೆಂಗಳೂರು ಮಹಾರಾಣಿ ಕಾಲೇಜು, ಮೈಸೂರು ಮಹಾರಾಣಿ ಕಾಲೇಜಲ್ಲಿದ್ದವಳು. ಅಲ್ಲಿಯ ಒಂದು ಘಟನೆ, ಮಗಳ ವೇಷವ ಕಂಡೆ ಕಸಿವಿಸಿಗೊಂಡೆ, ಅಮ್ಮನ ಕರೆಸಿ ಬುದ್ಧಿ ಹೇಳಲು ಹೊರಟೆ. ಮಗಳ ವೇಷವ ಕಂಡೆ ಕಸಿವಿಸಿಗೊಂಡೆ, ಅಮ್ಮನ ಕರೆಸಿ ಬುದ್ಧಿ ಹೇಳಲು ಹೊರಟೆ. ಅಮ್ಮನ ಅವತಾರ ಕಂಡೆ, ಅಮ್ಮನ ಅವತಾರ ಕಂಡೆ ಮಗಳೇ ಲೇಸು ಲೇಸೆಂದು ಸುಮ್ಮನಾದೆ, ಮಗಳೇ ಲೇಸು ಲೇಸೆಂದು ಸುಮ್ಮನಾದೆ. ಇದು ಇನ್ನೊಂದು ವಚನ. ಕಳ್ಳತನಕ್ಕೆ ಕೈ ಕಡಿಯುವ ಶಿಕ್ಷೆ, ಕಳ್ಳತನಕ್ಕೆ ಕೈ ಕಡಿಯುವ ಶಿಕ್ಷೆ, ಸುಳ್ಳುತನಕ್ಕೆ ನಾಲಿಗೆ ಸೀಳುವ ಶಿಕ್ಷೆ, ಸುಳ್ಳುತನಕ್ಕೆ ನಾಲಿಗೆ ಸೀಳುವ ಶಿಕ್ಷೆ, ಕಾಮುಕ ದೃಷ್ಟಿಗೆ ಕಣ್ಣು ಕೀಳುವ ಶಿಕ್ಷೆ, ಕದ್ದೋಡಿದವಗೆ ಒದ್ದವಗೆ ಕಾಲು ಕಡಿಯುವ ಶಿಕ್ಷೆ, ವ್ಯಭಿಚಾರಿಗೆ ಕೆಂಡದ ಕಂಬವ ಬೆತ್ತಲೆ ಅಪ್ಪುವ ಶಿಕ್ಷೆ, ವ್ಯಭಿಚಾರಿಗೆ ಕೆಂಡದ ಕಂಬವ ಬೆತ್ತಲೆ ಅಪ್ಪುವ ಶಿಕ್ಷೆ. ಎಲ್ಲ ದ್ರೋಹಕ್ಕೂ ಶಿಕ್ಷೆ ಉಂಟಯ್ಯ, ಎಲ್ಲ ದ್ರೋಹಕ್ಕೂ ಶಿಕ್ಷೆ ಉಂಟಯ್ಯ. ಈ ಕನ್ನಡ ದ್ರೋಹಿಗೆ ಎಂಥ ಶಿಕ್ಷೆ ಇವುದು ಬೇಳ, ಎಂಥ ಶಿಕ್ಷೆ ಇವುದು ಬೇಳ. ಇದು ಪ್ರತಿ ಸಂಸಾರದಲ್ಲಿರೋ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಚಿಕ್ಕದು ವಚನ, ಎನ್ನ ಆಯುಷ್ಯವೆಲ್ಲ ಅಕ್ಕಿ ಆಯುವುದರಲ್ಲಿ, ಸೊಪ್ಪು ಸೋಸುವುದರಲ್ಲಿ, ತರಕಾರಿ ಹೆಚ್ಚುವುದರಲ್ಲಿ ಮುಗಿದು ಹೋಯಿತಯ್ಯ. ಎನ್ನ ಆಯುಷ್ಯವೆಲ್ಲ ಅಕ್ಕಿ ಆಯುವುದರಲ್ಲಿ, ಸೊಪ್ಪು ಸೋಸುವುದರಲ್ಲಿ, ತರಕಾರಿ ಹೆಚ್ಚುವುದರಲ್ಲಿ ಮುಗಿದು ಹೋಯಿತಯ್ಯ. ಕಾಲನ ಕರೆ ಕರೆಯುತ್ತಿದೆ ಇನ್ನು ಅಟ್ಟುಣ್ಣಲು ಕಾಲವೆಲ್ಲಿದೆ ಕಮಲಾಪ್ರಿಯ, ಇನ್ನು ಅಟ್ಟುಣ್ಣಲು ಕಾಲವೆಲ್ಲಿದೆ ಕಮಲಾಪ್ರಿಯ. ಇನ್ನೊಂದು ಸಮಯವನ್ನು ಕುರಿತು ಬರೆದಂತಹ ವಚನ. ನನಗನ್ನಿಸಿದ್ದು ಸಮಯದ ಬಗ್ಗೆ, ನಾನೊಬ್ಬಳು ನಿರ್ಗತಿಕಳು ನೋಡ ಎನ್ನ ಬದುಕಿನ ಕಾಲುಭಾಗ ಕಾಲೇಜಿನಲ್ಲಿ ಕಳೆಯಿತಯ್ಯ, ಎನ್ನ ಬದುಕಿನ ಕಾಲುಭಾಗ ಕಾಲೇಜಿನಲ್ಲಿ ಕಳೆಯಿತಯ್ಯ, ಎನ್ನ ಬದುಕಿನ ಕಾಲುಭಾಗ ಅಡುಗೆ ಮನೆಯಲ್ಲಿ ಕಳೆಯಿತಯ್ಯ, ಇನ್ನು ಕಾಲುಭಾಗ ಗಂಡ ಮಕ್ಕಳ ಸೇವೆಯಲ್ಲಿ, ಉಳಿದ ಭಾಗ ಸಮಾಜ ಸೇವೆಯಲ್ಲಿ ಸೋರಿ ಹೋಯಿತಯ್ಯ, ಎನಗಾಗಿ ಎನ್ನ ಸಾಹಿತ್ಯಕ್ಕಾಗಿ ಏನೂ ಉಳಿಯಲಿಲ್ಲ ನೋಡ. ನಾನೊಬ್ಬಳು ನಿರ್ಗತಿಕಳು ನೋಡ. ಸಮಯದ ಅಭಾವ ಮನುಷ್ಯನನ್ನು ಎಷ್ಟು ಕಾಡುತ್ತೆ ಅನ್ನೋದು ನನ್ನ ಬದುಕಿನಲ್ಲಿ ಕ್ಷಣ ಕ್ಷಣಕ್ಕೂ ನಾನು ಅನುಭವಿಸಿರೋದು. ಅದನ್ನು ಆ ರೀತಿಯಲ್ಲಿ ಹೇಳ್ಕೊಂಡಿದ್ದೀನಿ ನಾನು.